ಯಾವತ್ತೂ ಬರಲ್ಲ, ಇನ್ನ ಯಾವತ್ತೂ ಬೆಳಗಲ್ಲ ಅನ್ನೋ ದುಃಖ ಏನದಲ್ಲ, ಒಂದು ಕ್ಷಣ ಭಾಳ ನೋವಾಯ್ತು ಮನಸ್ಸಿಗೆ. ಆದ್ರೂ ತೋರಿಸ್ಕೊಡ್ಲಾರ್ದಂಗ, ಯಾಕಂದ್ರೆ ತುಂಬಿದ ಮನ್ಯಾಗ ಕಣ್ಣೀರು ಹಾಕ್ಬಾರ್ದು ಅನ್ನೋ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ರಾತ್ರಿ 10:30 ಸ್ಟಾರ್ಟ್ ಮಾಡ್ಲತ್ತೀನಿ ವ್ಲಾಗ. ಸೊ ಅಂದ್ರೇನು, ಇವತ್ತಿನ ಬರೀ ಸ್ಟಾರ್ಟ್ ಮಾಡ್ತೀನಿ, ಬ್ಯಾಕ್ ಇದೆಲ್ಲ ನಾಳೆ ಬರ್ತದೆ, ಮುಂದಿನದೆಲ್ಲ ನಾಳೆಯಿಂದ ಇರ್ತದೆ ವಿಡಿಯೋ. ಏನು ಮಾಡ್ಲಾಗತ್ತ ಸಮು ಅಂದ್ರೆ, ಸ್ವೀಟ್ ತಿನ್ಲಾಗತ್ತಳ. ಮನ್ಯಾಗ ಮಾಡಿದ್ನ, ಮನ್ಯಾಗ ಮಾಡಿದ್ದು ಯಾರೂ ತಿನ್ನಕ್ಕೆ ರೆಡಿ ಇಲ್ಲ, ಬ್ಯಾಡ್ ಅಂಥೇಳಿ ಹೊರಗಿನ ತಂದಿದ್ದು ತಿನ್ಲಾಗತ್ತಾರ. ನಮ್ಮ ತಮ್ಮ ತಂದು ಕೊಟ್ಟನ, ಅದು ತೊಗೊಂಡು ತಿನ್ಲಾಗತ್ತಳ. ಹೆಂಗದಮ್ಮ? ಇನ್ನೊಂದು ಏನಂದ್ರೆ ಖುಷಿಯಾಗ್ಬಿಟ್ಟಾಳ ಫುಲ್ ಇವತ್ತು, ಯಾಕಂದ್ರೆ ಅವ್ರ ಅಪ್ಪ ಸ್ಕೇಟಿಂಗ್ ಶೂಸ್ ತಂದು ಕೊಟ್ಟಾರ ಇವತ್ತು. ಹಾಗಾಗಿ ಅದ್ರ ಸಲುವಾಗಿ ಫುಲ್ಲು ಖುಷಿಯಾಗಿ ಮನೆಯೆಲ್ಲ ತಿರುಗಾಡಿದ್ದೇವು ಹಾಕ್ಕೊಂಡು. ಅವ್ರ ಅಣ್ಣಗ ಗಿಟಾರ್ ತೊಗೊಂಬಂದಾರ, ಗಿಟಾರ್ ಅವ ಬಾರಿಸಿದ್ದು, ಅವ ಮಾಡ್ಲಾಗತ್ತಾನ, ಇಕ್ಕಿಂದ ಇಕ್ಕಿ ಮಾಡ್ಲಾಗತ್ತಾಳ. ವೆರಿ ಗುಡ್. ಸ್ವೀಟ್ ತಿನ್ನೋ ಜೋಶ್ನಾಗ ರ್ಯಾಪರ್ನು ತಿಂದಾಳಂತ. ಒಯ್ದಿತ್ತ ಬಾ, ಇಲ್ಲಿ ತಂದಿದ್ದಾಳೆ, ನನ್ನ ಕೈಯಾಗ ಕೊಡ್ಬೇಡ. ಸೊ ಮೊದಲನೇದು ಎಲ್ಲರಿಗೂ ಹ್ಯಾಪಿ ದೀಪಾವಳಿ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ದೀಪಾವಳಿ ಇವತ್ತಿಂದನೇ ಚಾಲು ಆಯಿತು. ಹೋಗಿತ್ತಲ್ಲ ಹ್ಯಾಪಿ ದೀಪಾವಳಿ ಹೇಳೋದು, ಈಗೇನು ಮಾಡ್ತೀನಿ? ಇಷ್ಟು ಟ್ಯಾಬ್ಲೆಟ್ ಬಂದ, ನಾನು ಊಟ ಮಾಡ್ಬೇಕಾ? ನಾನು ಇದೇ ತಿಂದ್ರೆ ಹೊಟ್ಟೆ ತುಂಬಿಡ್ದು, ಮತ್ತೆ ಊಟ ಯಾಕೆ ಮಾಡ್ಬೇಕು ಇಷ್ಟು ಗೋಲಿ ನುಂಗೋದ್ರಾಗೆ? ಸಿಮಿ, ಒನ್ ಮಂತ್ ಟ್ಯಾಬ್ಲೆಟ್ ನಾ ಕರೆಕ್ಟಾಗಿ ತೋಲಾರ್ದಕ್ಕೆ ಇದು ಸೈಡ್ ಎಫೆಕ್ಟ್. ನಾನು ತೊಗೊಂಡಿಲ್ಲ ಅಂದ್ರೆ ಬೇಕಂತ ಬಿಟ್ಟಿಲ್ಲ, ಬಟ್ ಹೇಳಿದ ಮಾತು ಕೇಳಬಾರ್ದು ಅಂತ ಗೊತ್ತಾಯ್ತು. ಬಟ್ ಇಷ್ಟು ಟ್ಯಾಬ್ಲೆಟ್ 4,000 ರೂಪಾಯಿ ಟ್ಯಾಬ್ಲೆಟ್ ಅಂದ್ರೆ ಒಂದು ತಿಂಗಳು ದಿನಸಿ ಸಾಮಾನು ಬರ್ತಾವ, ಅದ್ರ ಊಟದ ಬದಲಿ ಬರೀ ಇದೇ ತಗೋಬೇಕು. ಹ್ಯಾಪಿ ದೀಪಾವಳಿ. ದೀಪಾವಳಿ ಗಿಫ್ಟ್ ಮೆಡಿಸಿನ್ ಕೊಟ್ರ ನಮ್ಮ ಮನೆಯವ್ರು. ಈಗ ಅವ್ರ ಗಿಫ್ಟ್ ಇದಪ್ಪ ಒಂದ್ರ ನನಗೆ ಗೊತ್ತೇನಿದೆ. ಬಿಚ್ಚ ಏನೇ ಮಾಡು, ಅಮ್ಮ ಮಾಡ್ತಾವಲ್ಲ, ನಾ ಕೊಡ್ಲ ನೀ ಕೊಡ್ಲ ಮೊದ್ಲು ಅಂತ ಹೇಳ್ಬಿಡ್ತೇವೆ. ಸರ್ಪ್ರೈಸ್ಗಳೆಲ್ಲ ಗಿಫ್ಟ್ ರಾಪ್ ಇದೆ, ಅದು ಸ್ಟೋರಿ ಹಾಕಿನಲ್ಲ. ಇವತ್ತು ಇಡೀ ದಿನ ಬರೇ ಬರೇ ಲೈಕ್ ನೋಡೋದು ನೋಡೋದ್ರ ಡಿಸೈನ್. Oh. If people are talking behind you, let them be where they are, behind you. Because they don't have the courage to come and ask directly. Sir, 13% ಬರ್ತವರಿಗೆ ಹಿಂದೆ ತೋರಿಸಿ ಚೆನ್ನಾಗಿ ಕಾಣಿಸ್ತಾವ್ರಿ.
2,000 years later. हाँ सत्य है कि हरियाणा के आते ही पाताल पुस्तक किला तो नहीं है ಅಲ್ಲೇ ಟೇಬಲ್ ಮೇಲೆ ಇಟ್ಟಿ ನಾವು ಇಂತ ಟೈಮಲ್ಲ ಎಕ್ಸೈಟ್ಮೆಂಟ್ ಫೀಲ್ ರಾಜನ್ ಕಿರೀಟ ಇದ್ದಂಗ ಅದು ಅದಿದ್ರೇನೆ ನಿಮಗ್ ಬೆಲೆ ನೀವಿದ್ದ ನನ್ನ ಬೆಲೆ ಹಂಗಿರ್ತದ ಜೋಡಿ ಅನ್ನ ಬಿಸಿ ಮಾವನ್ ಬಟ್ಟಿ ಮ್ಯಾಲಿನ ಮಾಮನ ಕೈ ಕೊಡ್ಬೇಕು ಕೊಟ್ಟು ನಮಸ್ಕಾರ ಮಾಡಿಬ್ರಿ ದೊಡ್ಡ ಆಶೀನ ನಿಮ್ಮ ಆಶೀರ್ವಾದ ಇರ್ಲಿ ಅವನಿಗೆ ಈ ಥರ ಆಯಿತು ಬೆಳಗಾದು ಬೆಳಗಾದು ಯಾಕರೆ ಅದಪ್ಪ ನಮ್ಮ ಮನೆಗೆ ಅನಿಸ್ಬಿಡ್ತು ಅಂದ ಕ್ಷಣ ಯಾಕಂದ್ರೆ ಲಾಸ್ಟ್ ಇಯರ್ ಅವನಿಗೆ ಬೆಳಗಿದ್ದ ಆನಂದಿಗೆ ಬೆಳಗಿರಲಿಲ್ಲ ಯಾವುದೋ ಒಂದು ಕಾರಣಕ್ಕೆ ಬಟ್ ಹಣ ಅನ್ನೋದೊಂದು ಇರ್ತದಲ್ಲ ಬೆಳಗಿಲ್ಲ ನಡಿ ಮುಂದಿನ ಸಲ ಬೆಳಗ್ತೀನಿ ಅನ್ನೋದೊಂದು ಇರ್ತದ ಬಟ್ ಯಾವತ್ತೂ ಬರಲ್ಲ ಇನ್ನು ಯಾವತ್ತೂ ಬೆಳಗಲ್ಲ ಅನ್ನೋ ದುಃಖ ಅನ್ನೋದಲ್ಲ ಒಂದು ಕ್ಷಣ ಭಾಳ ನೋವಾಯ್ತು ಮನಸ್ಸಿಗೆ ಅದನ್ನು ತೋರಿಸ್ಕೊಡ್ಲಾರ್ದಂಗೆ ಯಾಕಂದ್ರೆ ತುಂಬಿದ ಮನೆ ಕಣ್ಣೀರು ಹಾಕಬಾರ್ದು ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಹಬ್ಬ ಅಂದರೆ ನಮ್ಮ ಅಮ್ಮನೂ ಎರಡು ದಿನ ಆಯಿತು ಕಂಟಿನ್ಯೂ ಅಳ್ಳಗತ್ತಾಳೆ ಹಂಗೆ ಅಳ್ತಾಳೆ ಹಂಗೆ ಇದು ಮಾಡ್ತಾಳೆ ನಾವು ಬೈತೀವಿ ನಾ ಆಕಿಗೆ ಬೈತೀನಿ ಆದ್ರೆ ಹಿಂದೆ ಬಂದು ನಾನು ಒಳಗೆ ನಡ್ದದ ಯಾಕಂದ್ರೆ ಆಕಿನ ಇದ್ರೆ ನಾ ತೋರಿಸ್ಕೊಡ್ಬಾರ್ದಲ್ಲ ನಾನೇ ಇದು ಮಾಡ್ಕೊತ ಕುಂತ್ರೆ ಹೆಂಗೆ ಇನ್ನು ನಮ್ಮನೇದನ್ನು ನೋಡಬೇಕು ಅಂಥೇಳಿ ನಕ್ಕೊತ್ ನಕ್ಕೊತ್ತ ಸುಮ್ಮ ಮಾಡ್ದಂಗೆ ಅದ ಬಟ್ ಒಳಗೆ ಏನದ ನಮ್ದು ಅಂತೇಳಿ ನಮಗೆ ಗೊತ್ತಾಗ್ತದ ಇಷ್ಟೇ ಆತ ಬೆಳಗಿಸ್ಕೋ ದಿನ ಹೆಂಗೋ ಹೆಂಗೋ ಕಳೆದು ಬಿಟ್ಟೆವು ಎಷ್ಟು ದಿನ ಆಗಿದ್ರಿ ಇನ್ನು ಹಸಿ ಹಸಿ ಅದ ನಮ್ದು ಪೂರ ನೋವು ಅದ್ರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾರೆ ಸಿಗೋಣ್ರಿ ಮತ್ತೊಂದು ಟೇಕ್ ಕೇರ್ ಎಂಡ್ ಬೈ.